ಆತ್ಮೀಯ ಪಾಲಕರೇ ಇದು ವಿಕಾಸ ನವೋದಯ ಸೈನಿಕ್ ವಸತಿ ಮತ್ತು ಆನ್ಲೈನ್ ತರಬೇತಿ ಕೇಂದ್ರ ವಿಳಾಸ ಹಾನಗಲ್ ಜಿಲ್ಲಾ ಹಾವೇರಿ ಇಂದು ವಿಷಯ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸಂಪೂರ್ಣ ಮಾಹಿತಿ ಆತ್ಮೀಯರೇ ಯಾವುದೇ ವಸತಿ ಶಾಲೆಗೆ ಮಾಹಿತಿಯನ್ನು ನೀಡುವ ಕನ್ನಡದ ಏಕೈಕ ಚನಲ್ ಅದು ವಿಕಾಸ ನವೋದಯ ಸೈನಿಕ ಕೋಚಿಂಗ್ ಕ್ಲಾಸ್ ಆಗಿರುತ್ತದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಮತ್ತು ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಶೇರ್ ಮಾಡುವುದರ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗಲಿದೆ ಆತ್ಮೀಯರೇ ಒಂದು ಸಣ್ಣ ಪರಿವಿಡಿಯನ್ನು ಮಾಡಿರುತ್ತೇನೆ ಈ ಪರಿವಿಡಿಯಲ್ಲಿ ಒಂದನೆಯದಾಗಿ ರಾಷ್ಟ್ರೀಯ ಮಿಲಿಟರಿ ಶಾಲೆಯ ಸ್ಥಾಪನೆ ಎರಡನೆಯದಾಗಿ ಪರಿಚಯ ಮೂರನೆಯದಾಗಿ ಒಟ್ಟು ರಾಷ್ಟ್ರೀಯ ಮಿಲಿಟರಿ ಶಾಲೆಗಳ ಸಂಖ್ಯೆ ನಾಲ್ಕನೆಯದಾಗಿ ಪ್ರವೇಶ ಐದನೆಯದಾಗಿ ಅರ್ಜಿಯ ದಿನಾಂಕ ಮತ್ತು ಪರೀಕ್ಷಾ ದಿನಾಂಕ ಆರನೆಯದಾಗಿ ಬೇಕಾಗುವ ಜನ್ಮ ದಿನಾಂಕ ಏಳನೆಯದಾಗಿ ಮೀಸಲಾತಿ ಆತ್ಮೀಯರಿ ರಾಷ್ಟ್ರೀಯ ಮಿಲಿಟರಿ ಶಾಲೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಸ್ಥಾಪನೆಯಾಯಿತು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಇದನ್ನು ಮಿಲ್ಟ್ರಿ ಶಾಲೆಯೆಂದು ನಾಮಕರಣ ಮಾಡಲಾಯಿತು ಎರಡು ಸಾವಿರದ ಐದರಲ್ಲಿ ಮತ್ತೆ ಮರುನಾಮಕರಣ ಆಗ ರಾಷ್ಟ್ರೀಯ ಮಿಲ್ಟ್ರಿ ಎಂದು ಕರೆಯಲ್ಪಟ್ಟಿತು ಇದರ ಉದ್ದೇಶ ಶೀಲಂ ಭೂಷಣಂ ಒಳ್ಳೆಯ ನಾಯಕತ್ವ ಒಳ್ಳೆಯ ನಡತೆ ಒಳ್ಳೆಯ ಗುಣವನ್ನು ಬೆಳೆಸಿಕೊಳ್ಳಬೇಕು ಅದು ಅತ್ಯುತ್ತಮವಾಗಿ ಇದರ ಅರ್ಥವಾಗಿದೆ ಇದು ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವಾಲಯ ಮತ್ತು ರಕ್ಷಣಾ ಕಾರ್ಯದರ್ಶಿ ಅಡಿಯಲ್ಲಿ ನಡೆಯುವ ಸಿ ಬಿ ಎಸ್ ಇ ಪ್ಯಾಟರ್ನ್ ಹೊಂದಿರುವ ಕೋ ಎಜುಕೇಷನ್ ವಸತಿ ಶಾಲೆಯಾಗಿದೆ ಭಾರತದಲ್ಲಿ ಒಟ್ಟು ಐದು ರಾಷ್ಟ್ರೀಯ ಮಿಲಿಟರಿ ಶಾಲೆಗಳಿವೆ ನಮ್ಮ ಕರ್ನಾಟಕದ ಸೌಭಾಗ್ಯವಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ರಾಷ್ಟ್ರೀಯ ಮಿಲಿಟರಿ ಶಾಲೆಗಳಿವೆ ಒಂದು ಬೆಳಗಾವಿನಲ್ಲಿ ಇನ್ನೊಂದು ಬೆಂಗಳೂರಿನಲ್ಲಿ ಮೂರನೆಯದಾಗಿ ಸಿಮ್ಲಾ ಹಿಮಾಚಲ ಪ್ರದೇಶದಲ್ಲಿ ನಾಲ್ಕನೆಯದಾಗಿ ಮತ್ತು ಐದನೆಯದಾಗಿ ರಾಜಸ್ಥಾನದ ಅಜ್ಮೀರ್ ಮತ್ತು ಡೌಲಾಪುರದಲ್ಲಿದೆ ರಾಷ್ಟ್ರೀಯ ಮಿಲಿಟರಿ ಶಾಲೆ ಒಂದು ಐ ಪ್ರೊಫೈಲ್ ಶಾಲೆಯಾಗಿದ್ದು ಇದರಲ್ಲಿ ಸೈನ್ಯ ನ್ಯಾವಿ ಮತ್ತು ಏರ್ಫೋರ್ಸಿನ ಆಫೀಸರ್ ಮಕ್ಕಳು ಸಹ ಓದುತ್ತಾರೆ ಆದ್ದರಿಂದ ಇದು ಒಂದು ಶಿಸ್ತು ಭರಿತವಾದ ಐ ಪ್ರೊಫೈಲ್ ಹೊಂದಿರುವ ಸಿ ಬಿ ಎಸ್ ಸಿ ಪ್ಯಾಟರ್ನ್ ಶಾಲೆಯಾಗಿದೆ ಈ ಶಾಲೆಗೆ ಪ್ರವೇಶವನ್ನು ಪಡೆಯಲು ಸಿಇ ಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಬರೆಯಬೇಕಾಗುತ್ತದೆ ಯಾರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಅಥವಾ ಎಂಟನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಕ್ರಮವಾಗಿ ಆರನೇ ತರಗತಿ ಮತ್ತು ಒಂಬತ್ತನೇ ತರಗತಿಗೆ ಪ್ರವೇಶ ದೊರೆಯುತ್ತದೆ ಈ ಶಾಲೆಗೆ ಪ್ರವೇಶ ಪರೀಕ್ಷೆ ಇರುತ್ತದೆ ಅದಕ್ಕಾಗಿ ನಮ್ಮ ವಿಕಾಸ್ ನವೋದಯ ಸೈನಿಕ ವತಿಯಿಂದ ನಾವು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಅದರ ಹೆಸರು ವಿಕಾಸ ನವೋದಯ ಸೈನಿಕ್ ಕೋಚಿಂಗ್ ಕ್ಲಾಸ್ ಆಗಿರುತ್ತದೆ ಇದರಲ್ಲಿ ವಿಶೇಷವಾಗಿ ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ವಿನೂತನವಾದಂಥ ಕೋರ್ಸನ್ನು ತಂದಿರುತ್ತೇವೆ ಅದೇ ಜೈ ಜವಾನ್ ನಮ್ಮ ಆನ್ಲೈನ್ ಕ್ಲಾಸಿನ ವಿಶೇಷತೆಗಳು ವಾರದ ಆರು ದಿನಗಳು ಲೈವ್ ಸೆಕ್ಷನ್ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಮಗು ಇದರಲ್ಲಿ ಚಾಟ್ ಮಾಡಬಹುದು ಧ್ವನಿಯ ಮೂಲಕ ಪ್ರಶ್ನೆಯನ್ನು ಆ್ಯಂಡ್ರೈಸ್ ಮಾಡಿ ಕೇಳಬಹುದು ಇದಲ್ಲದೆ ಎಂಬತ್ತಕ್ಕಿಂತ ಹೆಚ್ಚು ರೆಕಾರ್ಡೆಡ್ ವಿಡಿಯೋಗಳು ಮೂರನೆಯದಾಗಿ ವಾರದ ಪರೀಕ್ಷೆ ಪ್ರತಿ ವಾರವೂ ಇದಲ್ಲದೆ ಆತ್ಮೀಯರೇ ಪರೀಕ್ಷಾ ಸಮಯದಲ್ಲಿ ನಾವು ಪ್ರಶ್ನೆ ಪತ್ರಿಕೆ ಮಾದರಿಯ ಪತ್ರಿಕೆಗಳನ್ನು ಬಿಡಿಸುತ್ತೇವೆ ಮತ್ತು ಅವುಗಳ ಪರೀಕ್ಷೆಯನ್ನು ಸಹ ನಮ್ಮದೇ ಆದ ಆ್ಯಪಿನಲ್ಲಿ ಇಡುತ್ತೇವೆ ಮಗುವಿಗೆ ಗ್ರಾಫಿಕ್ನೊಂದಿಗೆ ಅಂಕಗಳು ದೊರೆಯುತ್ತವೆ ಈ ಕೋರ್ಸಿಗೆ ಸೇರಿಸಲು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಐವತ್ತು ಶೇಕಡಾ ರಿಯಾಯಿತಿ ದೊಂದಿಗೆ ನಿಮಗೆ ಕೋರ್ಸಿಗೆ ಸೇರಿಸಲಾಗುವುದು ಈ ಶಾಲೆಗೆ ಅರ್ಜಿ ಹಾಕಲು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಬೇಕಾಗುವ ಜನ್ಮ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಹನ್ನೆರಡರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿನಾಲ್ಕರ ಮಧ್ಯೆ ವಿದ್ಯಾರ್ಥಿಗಳು ಜನಿಸಿರಬೇಕು ಅರ್ಜಿ ಹಾಕಲು ಬೇಕಾಗುವ ದಾಖಲಾತಿಗಳು ಜಾತಿ ಪ್ರಮಾಣ ಪತ್ರ ಒ ಬಿ ಸಿ ಸಿ ಎಸ್ ಟಿ ಕೆಟಗರಿಗೆ ಸೇರಿದರೆ ಎರಡನೆಯದಾಗಿ ಜನ್ಮ ದಿನಾಂಕ ಪ್ರಮಾಣ ಪತ್ರ ಮೂರನೆಯದಾಗಿ ಅರ್ಜಿ ಹಾಕಲು ನಿಗದಿತ ಶುಲ್ಕವನ್ನು ಸಹ ಭರಿಸಬೇಕಾಗುತ್ತದೆ ಈ ಅರ್ಜಿಯನ್ನು ಸಹ ನಾವು ಹಾಕಿಕೊಡುತ್ತೇವೆ ಈ ಶಾಲೆಗೆ ಎಪ್ಪತ್ತು ಶೇಕಡಾ ಮೀಸಲಾತಿ ಅಥವಾ ಆರ್ಮಿ ಜೆಸಿಒರ್ಫೋರ್ಸ್ ನಲ್ಲಿರುವ ನಿವೃತ್ತ ಇ ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಸಹ ಇದು ಅನ್ವಯವಾಗುತ್ತದೆ ಮೂವತ್ತು ಶೇಕಡ ಸಿವಿಲಿಯನ್ಸ್ಗೂ ಸಹ ಇರುತ್ತದೆ ಈ ಮೂವತ್ತು ಶೇಕಡದಲ್ಲಿ ಆರ್ಮಿ ಆಫೀಸರ್ ಏರ್ಫೋರ್ಸ್ ಮತ್ತು ನ್ಯಾವಿ ಆಫೀಸರ್ ಸಹ ಅವಕಾಶವಿರುತ್ತದೆ ಇಲ್ಲಿ ಹದಿನೈದು ಶೇಕಡ ಎಸ್ಸಿ ಕ್ಯಾಟಗರಿಗೆ ಏಳು ಪಾಯಿಂಟ್ ಐದು ಶೇಕಡ ಎಸ್ಟಿ ಕ್ಯಾಟಗರಿಗೆ ಅವಕಾಶವಿರುತ್ತದೆ ಆತ್ಮೀಯರೇ ನಿಮ್ಮ ಮಗುವನ್ನು ಸೈನ್ಯದಲ್ಲಿ ನ್ಯಾವಿಯಲ್ಲಿ ಏರ್ಫೋರ್ಸಿನಲ್ಲಿ ದೊಡ್ಡ ಆಫೀಸರ್ ಹುದ್ದೆಯಲ್ಲಿ ನೋಡಬೇಕೆ ಈ ಕನಸು ನನಸು ಮಾಡಲು ಸುವರ್ಣ ವೇದಿಕೆ ಅದೇ ವಿಕಾಸ ನವೋದಯ ಕೋಚಿಂಗ್ ಕ್ಲಾಸಿನಿಂದ ನಡೆಯುವ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ಅದು ಪ್ಲೇಸ್ಟೋರಿನಲ್ಲಿ ಲಭ್ಯ ಅದರ ಹೆಸರು ವಿಕಾಸ ನವೋದಯ ಕೋಚಿಂಗ್ ಕ್ಲಾಸ್ ಇದರಲ್ಲಿ ವಿಶೇಷವಾದ ಕೋರ್ಸ್ ಅದೇ ಜೈ ಜವಾನ್ ಅತ್ ಈ ಕೋರ್ಸಿಗೆ ಸೇರಲು ನೀವು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ವಿಶೇಷವಾದ ರಿಯಾಯಿತಿ ಐವತ್ತು ಶೇಕಡಾದೊಂದಿಗೆ ನಿಮಗೆ ಕೋರ್ಸಿಗೆ ಸೇರಿಸಲಾಗುವುದು ಧನ್ಯವಾದಗಳು